ಹಿಂದೂ ರಾಮ ಭಕ್ತರನ್ನ ಹತ್ತಿಕ್ಕುವ ಸಲುವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆ ರಾಮ ಮಂದಿರದ ಹೋರಾಟದ ಘಟನೆಯನ್ನ ಮುಂದಿಟ್ಟುಕೊಂಡು ಹಿಂದೂ ರಾಮ ಭಕ್ತರ ಮೇಲೆ ಪ್ರಕರಣಗಳನ್ನು ದಾಖಲೆ ಮಾಡುತ್ತಿದ್ದು ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ ಸರ್ಕಾರವು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. ಕಾಂಗ್ರೆಸ್ಸಿಗರ ಈ ಗೊಡ್ಡು ಬೆದರಿಕೆಗೆ ರಾಮ ಭಕ್ತರು ಹೆದರುವುದಿಲ್ಲ. ರಾಮನ ಭಕ್ತರು ಹನುಮಂತನಂತೆ ರಾಮನ ಆಶೀರ್ವಾದ ಇರುವವರೆಗೂ ರಾಮ ಭಕ್ತರು ಹೆದರುವುದಿಲ್ಲ. ಬ್ರಿಟಿಷ್ ಸಂತತಿಯಿಂದ ಬಂದಂತಹ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಭವ್ಯ ರಾಮ ಮಂದಿರ ಪ್ರಪಂಚದಲ್ಲಿ ರಾಮನ ಜೈಕಾರ ಹಾಕುತ್ತಿರುವ ಸಂದರ್ಭದಲ್ಲಿ ನೀವು ವಿರೋಧ ಮಾಡಿದರೂ ರಾಮ ಮಂದಿರ ತಲೆ ಎತ್ತಿ ನಿಂತಿತು. ಇಡೀ ಪ್ರಪಂಚಕ್ಕೆ ರಾಮನ ಸಂದೇಶ ಹೋಗುತ್ತಿರುವುದು ರಾವಣ ಮನಸ್ಸಿನ ರಾಜಕಾರಣಿಗಳಿಗೆ ಸಹಿಸಲು ಆಗದೆ ಹಿಂದೂ ಕಾರ್ಯಕರ್ತರ ಬಂಧಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ನಡೆಯೋದಿಲ್ಲ. ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಿ. ಇದನ್ನು ಜಾಗರಣ ವೇದಿಕೆ ಸಿಂಧನೂರು ಬಲವಾಗಿ ಖಂಡಿಸುತ್ತಿದ್ದು, ಹಿಂದೂ ರಾಮ ಭಕ್ತರನ್ನು ಬಂಧಿಸಿರುವಂತಹ ಪೊಲೀಸ್ ಇಲಾಖೆ ಅವರನ್ನ ಬಿಡುಗಡೆ ಮಾಡಿ, ಇಲ್ಲದಿದ್ರೆ ನಾನು ರಾಮ ಭಕ್ತ, ನನ್ನನ್ನು ಬಂಧಿಸಿ ಎಂದು ಡಿವೈಎಸ್ಪಿ ತಳ್ವಾರ್ ಅವರಿಗೆ ಮನವಿಯನ್ನ ಮಾಡಿದರು. ಈ ಹೋರಾಟದಲ್ಲಿ ಪ್ರಮುಖರಾದ ಹನುಮಂತ, ಮಲ್ಲಯ್ಯ, ಗಿರೀಶ್ ವಕೀಲರು, ಸತೀಶ್ ಮುನ್ಸಿ, ವೀರೇಶ್ ಮಹೇಶ್, ಸುರೇಶ್ ನಕ್ಕಂಟಿ, ಪಂಪಾಪತಿ ನಾಯಕ್ ಇನ್ನೂ ಅನೇಕರು ಇದ್ದರು. ಎಂಕೋಪ ನಾಯಕ್, ಬೂತಂದಿನಿ, ಎಂಕೆಎಸ್ ಟಿವಿ ಫೋರ್ಸ್ದಿಂದ ನೋಡು. ಈ ಸರ್ಕಾರ ರಾಮಭಕ್ತರನ್ನು ಬಂಧಿಸುವಂತ ಧೂರ್ತ ಕೃತ್ಯಕ್ಕೆ ಕೈ ಹಾಕಿದೆ. ಅವರಿಗೆ ಗೊತ್ತಿರಬೇಕು, ರಾಮ ಮಂದಿರದ ಕಾರ್ಯ ಮತ್ತು ಇದು ಯುದ್ಧದ ರೀತಿಯಲ್ಲಿ ನಡೆದು ಬಂತು. 1928 ಮೊಘಲರ ವಿರುದ್ಧ ರಾಮಭಕ್ತರ ಹೋರಾಟ, ಮೊಘಲರ ಸೋತ ನಂತರ ಅದೇ ಹೋರಾಟ ಬ್ರಿಟಿಷರ ಕೈಗೆ ಬಂತು. ಬ್ರಿಟಿಷರ ವಿರುದ್ಧ ಮತ್ತು ರಾಮನಿಗಾಗಿ ರಾಮಭಕ್ತರು ಹೋರಾಟ ಮಾಡಿದ ನಂತರ ಸ್ವತಂತ್ರ ಭಾರತದಲ್ಲಿ ಬ್ರಿಟಿಷರು ಆ ರಾಮನ ವಿರೋಧ ಮತ್ತು ರಾಮಭಕ್ತರ ವಿರೋಧವನ್ನು ಅಂಥ ಧೂರ್ತ ಶಕ್ತಿಯನ್ನು ಕಾಂಗ್ರೆಸ್ ಮೇಲೆ ಇಟ್ಟೋದರು. ಕ್ರಮೇಣ 75 ವರ್ಷಗಳಿಂದ ಏನು ಮೊಘಲರು ಈ ರಾಮಭಕ್ತರನ್ನು ಅವಮಾನಿಸುವಂಥ ಮತ್ತು ರಾಮನನ್ನು ನಿಂದಿಸುವಂಥ ಕೆಲಸ ಏನು ಮಾಡಿದರು, ಅದನ್ನು ಬ್ರಿಟಿಷರು ಮಾಡಿದರು. ಬ್ರಿಟಿಷರಾದ ನಂತರ ಕಾಂಗ್ರೆಸ್ಸಿಗರು ಶುರು ಮಾಡಿದರು. ಇವರಿಗೆಲ್ಲ ತಿಳಿದಿರಬೇಕು, ಇಂಥ ಗೊಡ್ಡು ಬೆದರಿಕೆಗೆ ರಾಮಭಕ್ತರು ಹೆದರೋದಿಲ್ಲ. ರಾಮಭಕ್ತರು ಹನುಮಂತನಂತೆ, ಎಲ್ಲಿವರೆಗೂ ರಾಮನ ಆಶೀರ್ವಾದ ರಾಮಭಕ್ತರ ಮೇಲೆ ಇರುತ್ತೆ ಅಲ್ಲಿವರೆಗೂ ಯಾವ ರಾಮಭಕ್ತರು ಹೆದರುವಂಥ ಅವಶ್ಯಕತೆಯಿಲ್ಲ. ಇಂಥ ಸರ್ಕಾರಕ್ಕೆ, ಇಂಥ ಏನು ರಾಜಕಾರಣಿಗಳಿಗೆ ರಾಮಭಕ್ತರು ಮತ್ತು ರಾಮ ಏನು ಮಾಡ್ತಾನೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗೋದಿದೆ. ಹಾಗಾಗಿ ಇವತ್ತೇನು ರಾಮಭಕ್ತರನ್ನು ಸುಮ್ಮನೆ ಅರೆಸ್ಟ್ ಮಾಡುವುದು ಮತ್ತು ಗುಂಡಾ ಕಾಯ್ದೆ ಹಾಕುವಂಥದ್ದೇನು ಸಂಡತನದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಅವ್ರಿಗೆ ತಿಳಿದಿರಬೇಕು, 500 ವರ್ಷಗಳ ಇತಿಹಾಸದಿಂದ ಪಾಠ ಕಲಿಬೇಕಾಗಿತ್ತು. ಯಾವ ಮೊಘಲರ ಸಂತತಿಯೇ ಬ್ರಿಟಿಷರ ಸಂತತಿಯಾಗಿತ್ತು, ಬ್ರಿಟಿಷರ ಸಂತತಿಯ ಮುಂದುವರೆದು ಅದೇ ಸಂತತಿಯಿಂದ ಬಂದಂಥ ಕಾಂಗ್ರೆಸ್ ಸಹ ಅದೇ ಕೆಲಸವನ್ನು ಇವತ್ತು ಮುಂದುವರಿಸ್ತಾ ಇದೆ. ಅದಕ್ಕೆ ನಾವೆಲ್ಲ ರಾಮ ಭಕ್ತರು ಹನುಮನಾಗೆ ಕೆಲಸ ಮಾಡಿ ಅಂಥ ಒಂದು ಕೃತ್ಯಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡೋರಿದ್ವಿ. ತಕ್ಷಣ ಸರ್ಕಾರ ಈ ರಾಮ ಬಂಧಿಸಿರುವಂಥ ರಾಮ ಭಕ್ತರ ಕೇಸನ್ನು ಹಿಂಪಡೆಯದಿದ್ದರೆ ಇದು ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಹೋಗೋದಿದೆ. ಹಾಗಾಗಿ ತಕ್ಷಣಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸಿದ್ದರಾಮಯ್ಯನವರಿಗೆ ನೇರವಾಗಿ ಇಲ್ಲಿಂದ ಹೇಳಕ್ಕೆ ಇಷ್ಟಪಡ್ತೀವಿ, ಇಂಥ ಏನು ಒಂದು ಕುತಂತ್ರಿಯತನ ನಡೆಸ್ತಾ ಇದ್ದೀರಿ. ಇವತ್ತು ಭವ್ಯ ರಾಮ ಮಂದಿರ ಇಡೀ ಪ್ರಪಂಚದಲ್ಲಿ ರಾಮನ ಜಯ ಜಯಕಾರ ಆಗ್ತಿರುವಂಥ ಸಂದರ್ಭದಲ್ಲಿ ಯಾವಾಗ ನೀವು ವಿರೋಧ ಮಾಡಿದ್ರೂ ರಾಮ ಮಂದಿರ ತಲೆ ಎತ್ತಿ ನಿಂತು ಇಡೀ ಪ್ರಪಂಚಕ್ಕೆ ರಾಮನ ಸಂದೇಶ ಹೋಗ್ತಿರುವಂಥದ್ದು ಕಂಡಿರುವಂಥ ರಾವಣ ಮನಸ್ಥಿತಿಯುಳ್ಳ ಕೆಲವು ರಾಜಕಾರಣಿಗಳು ಇಂಥ ಧೂರ್ತಕ್ಕೆ ಕೃತ್ಯಕ್ಕೆ ಇಳಿದಿದ್ದೀರಿ. ಹಾಗಾಗಿ ಇದನ್ನೆಲ್ಲರೂ ಒಂದು ರೀತಿಯಲ್ಲಿ ಹಿಂದೂಗಳ ಹಬ್ಬದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿದರೆ ದ್ರೋಹಿಗಳಂತ ಅನ್ಕೊಂಡಿರೋರು ಇದನ್ನೊಂದು ಹೇಗಾದರೂ ಮಾಡಿ ರಾಮ ಭಕ್ತರನ್ನು ನಿಂದಿಸಬೇಕು ಮತ್ತು ಹೆದರಿಸಬೇಕು ಅಂತ ಏನು ಕೃತ್ಯಕ್ಕೆ ಇಳಿದಿದ್ದೀರಿ. ಅದು ನಡೆಯೋದಿಲ್ಲ. ನೀವೆಲ್ಲರೂ ತಕ್ಷಣಕ್ಕೆ ಬಂಧಿಸಿರುವಂಥವ್ರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಬೇಕು. ಹಾಗಾಗಿ ರಾಮನದೇನು ನೀವೇನು ಮಾಡೋಕ್ಕಾಗೋದಿಲ್ಲ. ರಾಮ ಮಂದಿರ ಭವ್ಯವಾಗಿ ನಡೆಯುತ್ತೆ, 22 ವಿಜೃಂಭಣೆಯಿಂದ ನಡೆಯುತ್ತಿದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಇಂಥ ಕುತಂತ್ರ ನಡೆಯೋದಿಲ್ಲ ಅಂತ ಹೇಳ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ರಾಮ ಭಕ್ತರೆಲ್ಲರೂ ತಿಳಿಸ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ತಿಳ್ಕೊಂಡ ತಕ್ಷಣಕ್ಕೆ ಆ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಬೇಕಂತ ನಾವೆಲ್ಲ ರಾಮ ಭಕ್ತರು ಕೇಳ್ಕೊಳ್ತಾ ಇದ್ದೀವಿ.